ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಲ್ವರ್ ಜ್ಯುವೆಲರಿಗೆ ಗೋಲ್ಡ್ ಪಾಲಿಶನ್ನು ಕೊಡಿಸಿರುವಂತಹ ಮಾಂಗಲ್ಯ ಚೈನ್ಗಳನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಹಾಗೆಯೇ ಇವೆಲ್ಲವೂ ಕೂಡ ನಿಮಗೆ ಗ್ಯಾರಂಟಿ ಆಗಿರುತ್ತೆ. ಯಾವುದೇ ರೀತಿಯ ಕಲರ್ ಬಿಡೋದಾಗಲಿ, ಹಾಗೆಯೇ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲದಂತಹ ಜ್ಯುವೆಲರಿಗಳನ್ನು ತೋರಿಸ್ತಾ ಇರುವಂಥದ್ದು. ಸೊ ನಿಮಗೆ ಏನಾದರೂ ಈ ಜ್ಯುವೆಲರಿಗಳೆಲ್ಲ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಕೊಟ್ಟಿರ್ತೀನಿ. ಸೊ ನೀವು ವಾಟ್ಸಪ್ ಮುಖಾಂತರ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನು ಪ್ರೈಸ್ ಇದೆ ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ. ಹಾಗೆಯೇ ನಿಮ್ಮ ಅಡ್ರೆಸ್ನ ಕೊಟ್ಟರೆ ನಿಮಗೆ ಕೊರಿಯರ್ ಕೂಡ ಮಾಡ್ಬೋದು, ಹಾಗೆಯೇ ಆನ್ಲೈನ್ ಡೆಲಿವರಿ ಕೂಡ ಇರುತ್ತೆ. ಸೊ ನಿಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ಎಷ್ಟು ಚೆನ್ನಾಗಿದೆ ಜ್ಯುವೆಲರಿಗಳೆಲ್ಲವೂ ಅಂತ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆಯೇ ನನ್ನ ಚಾನಲ್ನ ನೀವೇನಾದರೂ ಮೊದಲನೇ ಸರಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸ್ನೇಹಿತರೆ, ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ತೋರಿಸ್ತಾ ಇರುವಂಥ ಪ್ರತಿಯೊಂದು ಮಾಂಗಲ್ಯ ಚೈನ್ ಕೂಡ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳಿವಿದೆ. ತುಂಬ ಜನಕ್ಕೆ ಇಷ್ಟ ಇರುತ್ತೆ ಮಾಂಗಲ್ಯ ಚೈನ್ಗಳನ್ನು ಈ ರೀತಿ ತೊಗೊಳ್ಬೇಕು ಅಂತ. ಹಾಗೆಯೇ ನಾವು ಎಲ್ಲೋ ಕೊಟ್ಟಿರ್ತೀವಿ ಈ ರೀತಿ ಮಾಡಲಿಕ್ಕೆ, ಅವರು ಸರಿಯಾಗಿ ಪಾಲಿಶ್ ಮಾಡಿರೋದಿಲ್ಲ. ಹಾಗೆಯೇ ನಿಮಗೊಂದು 15 ಡೇಸ್ ಹಾಕಿದ ತಕ್ಷಣ ಕಲರ್ ಡಿಮ್ ಆಗುವಂಥ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಕಲರ್ ಡ್ಯಾಮೇಜ್ ಆಗೋದಾಗಲಿ, ಹಾಗೆಯೇ ಏನು ಕಟ್ಟಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ತೋರಿಸ್ತಾ ಇರುವ ಮಾಂಗಲ್ಯ ಚೈನ್ ಎಷ್ಟು ಚೆನ್ನಾಗಿದೆ ಅಂತ. ಪೂರ್ತಿಯಾಗಿ ಚಿನ್ನದಿಂದ ಇರುವಂಥದ್ದು, ನಿಮ್ಮ ಹತ್ತಿರ ಇರುವಂಥ ತಾಳಿಯನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ. ನೋಡಿ, ಸ್ವಲ್ಪ ನಿಮಗೆ ಚೈನ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಕರಿಮಣಿ ಪ್ಲಸ್ ಚೈನ್ ಇರುವಂಥದ್ದು ಮಧ್ಯ ಮಧ್ಯದಲ್ಲಿ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ, ಹಾಗೆಯೇ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಬಂಗಾರದ ರೀತಿಯಲ್ಲೇ ಇರುವಂಥದ್ದು. ಪೂರ್ತಿಯಾಗಿ ಇದು ಬೆಳ್ಳಿಯಿಂದ ಮಾಡಿರುವಂಥದ್ದು, ಅದಕ್ಕೆ ಗೋಲ್ಡ್ ಪಾಲಿಶನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಹಾಗೆಯೇ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದರೂ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ನೋಡ್ತಾ ಇರುವಂಥ ಮಾಂಗಲ್ಯ ಚೈನ್ನ ಡಿಸೈನ್ನ ನೋಡ್ಬೋದು. ಇದು ಎರಡು ಎಳೆಯಲ್ಲಿರುವಂಥ ಮಾಂಗಲ್ಯ ಚೈನು, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಲಿಕ್ಕೆ ನಿಮಗೆ ಪೂರ್ತಿಯಾಗಿ ಚಿನ್ನದ ರೀತಿಯಲ್ಲಿ ಕಾಣ್ತಾ ಇದೆ, ಯಾಕಂದರೆ ಇದಕ್ಕೆ ಬೆಳ್ಳಿ ಏಲಿಕ್ಕೆ ಗೋಲ್ಡನ್ ಪಾಲಿಶನ್ನು ಕೊಡಿಸಿರೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ನಿಮಗೆ ಏನಾದರೂ ಈ ಡಿಸೈನ್ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಡೈಲಿ ಕೂಡ ವೇರ್ ಮಾಡ್ಬೋದು. ತುಂಬ ಜನ ಸ್ನಾನ ಮಾಡಬೇಕಾದ್ರೆ ಏನಾದರೂ ಕಲರ್ ಡಿಮ್ ಆಗುತ್ತಾ ಅಂತ ಯೋಚನೆ ಮಾಡ್ತಿರ್ತೀರಾ, ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ, ತುಂಬಾ ಚೆನ್ನಾಗಿದೆ, ಹಾಗೆಯೇ ಗ್ರ್ಯಾಂಡ್ ಆಗಿ ಕಾಣುತ್ತೆ. ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ನ ನೋಡ್ಬೋದು ಸ್ನೇಹಿತರೆ. ಇದು ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು. ಸೊ ಎಲ್ಲವೂ ಕೂಡ ಇದು ಬೆಳ್ಳಿಯಿಂದನೇ ಮಾಡಿರುವಂಥದ್ದು, ಬಂಗಾರದ ಪಾಲಿಶನ್ನು ಕೊಡಿಸಿರುವಂಥದ್ದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಡಿಸೈನ್ಗಳೆಲ್ಲವೂ ಕೂಡ ಬಂಗಾರದ ಡಿಸೈನ್ಗಳು, ಜೊತೆಗೆ ತಾಳಿಯನ್ನು ಫಿಕ್ಸ್ ಮಾಡಿ ನೀವೇನಾದರೂ ಹಾಕ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಇದು ಬಂಗಾರದ ಅಥವಾ ಬೆಳ್ಳಿಯ ಪಾಲಿಶನ್ನಲ್ಲಿ ಕೊಡಿಸಿರುವಂಥದ್ದು ನಿಮಗೆ ಡೌಟ್ ಬರುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಕೂಡ ಇದೆ, ಆ ಕಲರ್ನ ನೀವು ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ಬಂಗಾರದ ಕಲರಲ್ಲಿ ಇರುವಂಥದ್ದು. ಹಾಗೆಯೇ ಯಾವುದೇ ರೀತಿ ನಿಮಗೆ ಕಲರ್ ಹೋಗೋದಿಲ್ಲ, ಡೈಲಿ ಕೂಡ ವೇರ್ ಮಾಡ್ಬೋದು, ಹಾಗೆಯೇ ನಿಮಗೆ ಏನು ತೊಂದರೆ ಕೂಡ ಆಗೋದಿಲ್ಲ. ತುಂಬ ಜನಕ್ಕೆ ಈ ಥರ ಮಾಡಿಸಿದಾಗ ಅಲರ್ಜಿ ಉಂಟಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಈ ಜ್ಯುವೆಲರಿಯಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ತುಂಬ ಜನ ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನು ಪರ್ಚೇಸ್ ಮಾಡೋ ಬದಲು ಈ ರೀತಿ ಜ್ಯುವೆಲರಿಗಳನ್ನು ತೊಗೊಂಡ್ರೆ ನಿಮಗೆ ಸೊ ತುಂಬ ನಿಮಗೆ ಎಷ್ಟು ಟೈಮ್ ಯೂಸ್ ಮಾಡ್ತೀರೋ ಅಷ್ಟು ಟೈಮ್ ಕೂಡ ಯೂಸ್ ಮಾಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟು ನೋಡ್ತಾ ಇರುವಂಥ ಜ್ಯುವೆಲರಿನ ನೋಡಿ ಸ್ನೇಹಿತರೆ, ಇದು ಕರಿಮಣಿ ಇರುವಂಥದ್ದು ಪ್ಲಸ್ ಪೆಂಡೆಂಟ್ ಕೂಡ ಇದೆ, ನೋಡ್ಬೋದು ಪೂರ್ತಿಯಾಗಿ ಬಂಗಾರದ ರೀತಿಯಲ್ಲೇ ಇದೆ, ಎಷ್ಟು ಚೆನ್ನಾಗಿದೆ. ಸೊ ಹಾಗೆಯೇ ಮಧ್ಯದಲ್ಲಿ ನೀವು ನೋಡ್ಬೋದು ಬಂಗಾರದ ಪಟ್ಟಿಗಳಿರುವಂಥದ್ದು, ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ, ಪೂರ್ತಿಯಾಗಿ ಬಂಗಾರದ ಪೆಂಡೆಂಟ್ ಇರುವಂಥದ್ದು ಕೆಳಗಡೆಯಲ್ಲಿ ನೀವು ನೋಡ್ಬೋದು. ಸೊ ಬ್ಲ್ಯಾಕ್ ಕಲರ್ ಬೀಡ್ಸ್ಗಳಿರುವಂಥದ್ದು, ಲೆಂತ್ ಕೂಡ ತುಂಬಾ ಉದ್ದದಾಗಿ ಚೆನ್ನಾಗಿದೆ, ಹಾಗೆಯೇ ಮಧ್ಯದಲ್ಲಿ ಬಂಗಾರದ ಚೈನ್ ರೀತಿ ಬಂದಿದೆ, ಹಾಗೆಯೇ ತುಂಬ ಚೆನ್ನಾಗಿದೆ. ನೀವು ಮಾಂಗಲ್ಯ ಸರದ ಜೊತೆಗೂ ಕೂಡ ಈ ರೀತಿ ಪರ್ಚೇಸನ್ನು ಮಾಡಿ ಹಾಕ್ಕೊಳ್ಬೋದು, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ.
ನೋಡ್ತಾ ಇರುವಂಥ ಜ್ಯುವೆಲರಿನ ನೋಡ್ಬೋದು ಸ್ನೇಹಿತರೆ. ಮಧ್ಯದಲ್ಲಿ ನಿಮಗೆ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ, ಹಾಗೆಯೇ ಕೆಳಗಡೆಯಲ್ಲಿ ಗೋಲ್ಡ್ ಮತ್ತು ಸಿ ನೀವು ನೋಡ್ಬೋದು ಬ್ಲ್ಯಾಕ್ ಕಲರ್ ಬೀಡ್ಸ್ಗಳು ಕೂಡ ಇರುವಂಥದ್ದು, ಒಂದು ಎಳೆಯಲ್ಲಿರುವಂಥದ್ದು ಇದು. ಸೊ ನೀವು ಕೂಡ ಇದನ್ನು ಮಾಂಗಲ್ಯ ಸರದ ಜೊತೆ ಕೂಡ ಹಾಕ್ಕೊಳ್ಬೋದು, ಅಥವಾ ನೀವು ಹಾಗೆಯೇ ಇದಕ್ಕೆ ಮಾಂಗಲ್ಯವನ್ನು ಕೂಡ ಹಾಕಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಡಿಸೈನ್ನ ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ, ಹಾಗೆಯೇ ನೋಡಲಿಕ್ಕೆ ಪೂರ್ತಿಯಾಗಿ ಬಂಗಾರದ ರೀತಿಯಲ್ಲೇ ಕಾಣ್ತಾ ಇದೆ. ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ನ ನೋಡ್ಬೋದು ಸ್ನೇಹಿತರೆ, ಇದು ಒಂದು ಎಳೆಯಲ್ಲಿರುವಂಥ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಒಂದು ಸ್ವಲ್ಪ ನಾನು ನಿಮಗೆ ಆಗ ತೋರಿಸಿದ್ದೇನಲ್ಲ ಅದೇ ರೀತಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಲುಕ್ ಆಗಿದೆ ಹಾಗೆಯೇ. ಸೊ ತುಂಬ ಚೆನ್ನಾಗಿದೆ. ಸಿಲ್ವರಲ್ಲಿ ನಿಮಗೆ ಬಂದಿರುವಂತಹ ಇದು ನಿಮಗೆ ಗೋಲ್ಡನ್ ಕಲರ್ ಪಾಲಿಷನ್ನು ಕೊಡಿಸಿರುವಂಥದ್ದು ತುಂಬ ಚೆನ್ನಾಗಿದೆ. ಲೆಂತ್ ಕೂಡ ತುಂಬ ಉದ್ದನೆಯದಾಗಿರುತ್ತೆ, ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ನಂತರ ನೋಡ್ತಾ ಇರುವಂಥ ಡಿಸೈನ್ನ ನೋಡಿ ಸ್ನೇಹಿತರೆ, ಇದು ಎರಡು ಎಳೆಯಲ್ಲಿರುವಂಥದ್ದು. ನಾನು ನಿಮಗೇನು ಈಗ ಒಂದು ಎಳೆ ತೋರಿಸ್ದೆ ಅದೇ ರೀತಿಯಲ್ಲಿ ಸೇಮ್ ಎರಡು ಎಳೆಯಲ್ಲಿದೆ. ಸೊ ತುಂಬ ಚೆನ್ನಾಗಿದೆ. ಇದಕ್ಕೆ ನೀವು ತಾಳಿಯನ್ನು ಫಿಕ್ಸ್ ಮಾಡಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಏನಾದ್ರು ಬಿಸಿನೀರಿಗೆ ಹಾಕಿದಾಗ ಕಲರ್ ಡಿಮ್ ಆಗುತ್ತೋ ಅನ್ನೋವಂಥ ಡೌಟ್ ಇರುತ್ತೆ, ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ವಾರಂಟಿ ಕೂಡ ಇರುತ್ತೆ. ಸೊ ನೀವು ಇಷ್ಟು ಒನ್ ಇಯರ್, ಎರಡು ಇಯರ್, ತ್ರೀ ಇಯರ್ಸ್ ತನಕ ನೀವು ಯೂಸ್ ಮಾಡಿದ್ರು ಕೂಡ ಯಾವುದೇ ರೀತಿ ನಿಮಗೆ ಕಲರ್ ಡಿಮ್ ಆಗೋದಾಗಲಿ, ಕಲರ್ ಹೋಗುವಂಥ ಸಮಸ್ಯೆ ಯಾವುದೇ ರೀತಿ ಉಂಟಾಗುವುದಿಲ್ಲ. ನೆಕ್ಸ್ಟ್ ನೋಡ್ತಾ ಇರುವಂಥ ಜ್ಯುವೆಲರಿನ ನೋಡ್ಬೋದು ಸ್ನೇಹಿತರೆ, ಇದು ಒಂದು ಎಳೆಯಲ್ಲಿರುವಂಥ ಡಿಫ್ರೆಂಟ್ ಆಗಿರುವಂಥ ಮಾಂಗಲ್ಯ ಚೈನು. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಇದಕ್ಕೆ ನೀವು ತಾಳಿಯನ್ನು ಫಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ತುಂಬ ಜನಕ್ಕೆ ಒಂದು ಎಳೆಯಲ್ಲಿ ತುಂಬ ದಪ್ಪನೆಯದಾಗಿರುವಂಥ ಚೈನ್ ಬೇಕು ಅಂದರೆ ಡೆಫಿನೆಟ್ಲಿ ಈ ರೀತಿ ಕೂಡ ನೀವು ಹಾಗೆಯೇ ಹಾಕ್ಕೊಳ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಮಾಂಗಲ್ಯವನ್ನು ಜೋಡಣೆ ಮಾಡಿ ಹಾಕ್ಕೊಳ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಂತ. ಬಂಗಾರದ ಜೊತೆಗೆ ಇಟ್ಟರೆ ಇದು ಕೂಡ ಬಂಗಾರದ ರೀತಿಯಲ್ಲಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ, ಬೆಳ್ಳಿಯ ಆಭರಣಕ್ಕೆ ಚಿನ್ನದ ಪಾಲಿಷನ್ನು ಕೊಡಿಸಿರುವುದು ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಹಾಗೆಯೇ ನ್ಯಾಚುರಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ, ಅಷ್ಟು ಗ್ರ್ಯಾಂಡ್ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಲುಕ್ಕನ್ನು ಕೊಡ್ತಾ ಇರುತ್ತೆ. ಸೊ ನೀವು ಎಲ್ಲೋ ಹೋಗಿ ತೊಗೊಳೋ ಬದಲು ಈ ರೀತಿ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ವಾರಂಟಿ ಕೂಡ ಇರುತ್ತೆ, ಹಾಗೆಯೇ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ತಪ್ಪದೇ ಹೋಗಿ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ, ದಯವಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಅವರಿಗೂ ಕೂಡ ಖಂಡಿತ ಆಗೂ ಹೆಲ್ಪ್ಫುಲ್ ಆಗುತ್ತೆ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.